ನಮ್ಮ ಹಿಂದೂ ಧರ್ಮದಲ್ಲಿ ದಾನಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ. ಯಾವುದೇ ವ್ಯಕ್ತಿಯ ಆದಾಯ ಮತ್ತು ಅದರಲ್ಲಿ ಆಗುವ ಖರ್ಚನ್ನ ಕಳೆದು ಬಾಕಿ ಉಳಿಯುವ ಹಣದಿಂದ ಸಾಮಾಜಿಕ ಅಥವಾ ಧಾರ್ಮಿಕ ಕಾರ್ಯಕ್ಕೆ ನೀಡುವ ನೆರವನ್ನ ದಾನ ಎನ್ನಲಾಗುತ್ತೆ. ಪ್ರಾಚೀನ ಕಾಲದಿಂದಲೂ ರಾಜರು ದೇವಸ್ಥಾನಗಳಿಗೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ದಾನ ನೀಡ್ತಾ ಇದ್ರು. ಇನ್ನು ಈ ಕಲಿಯುಗದಲ್ಲೂ ಕೂಡ ದಾನ ನೀಡೋದು ಮುಂದುವರೆದುಕೊಂಡು ಬಂದಿದೆ. ಯಾವ ಯಾವ ವಸ್ತುಗಳನ್ನ ದಾನ ಮಾಡಿದ್ರೆ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದನ್ನ ನಾವಿವತ್ತು ನಿಮ್ಗೆ ತಿಳಿಸ್ಕೊಡ್ತೀವಿ. ಅರಿಶಿನ ದಾನದಿಂದ ರೋಗ ನಿವಾರಣೆಯಾಗುತ್ತೆ, ಅಲ್ಲದೆ ಸುಮಂಗಲಿಯರ ಸೌಭಾಗ್ಯ ವೃದ್ಧಿಯಾಗುತ್ತೆ. ಹೀಗಾಗಿ ಮಹಿಳೆಯರು ಹೆಚ್ಚಾಗಿ ಅರಿಶಿನ ದಾನ ಮಾಡ್ತಾರೆ. ಹಾಗೆಯೇ ಕುಂಕುಮ ಹಚ್ಚಿಕೊಳ್ಳೋರ ಮುಖ ಅತ್ಯಂತ ತೇಜಸ್ಸಿನಿಂದ ಕೂಡಿರುತ್ತೆ. ಇಂತಹ ಕುಂಕುಮ ದಾನದಿಂದ ದೃಷ್ಟಿದೋಷ ನಿವಾರಣೆಯಾಗಿ ಕೋಪ ಹಠ ಕಮ್ಮಿಯಾಗತ್ತೆ. ಸಿಂಧೂರ ದಾನದಿಂದ ಸತಿಪತಿ ಕಲಹ ನಿವಾರಣೆಯಾಗತ್ತೆ. ಹಾಗೆಯೇ ರೋಗಬಾಧೆ, ಸಾಲಬಾಧೆ, ಮನೆಯಲ್ಲಿ ಜಗಳ, ಮಾಂತ್ರಿಕ ದೋಷಗಳು ಕೂಡ ನಿವಾರಣೆಯಾಗತ್ತೆ. ಕನ್ನಡಿ ದಾನದಿಂದ ಎಲ್ಲಾ ರೀತಿಯ ವಾಸ್ತುದೋಷ, ದೃಷ್ಟಿದೋಷ ನಿವಾರಣೆಯಾಗತ್ತೆ. ಬಾಚಣಿಕೆ ದಾನದಿಂದ ತಲೆಗೆ ಸಂಬಂಧಿಸಿದ ಕಾಯಿಲೆಗಳು, ಕೆಟ್ಟ ಆಲೋಚನೆಗಳು ದೂರವಾಗಿ ಸ್ಫುರದ್ರೂಪ ನಿಮ್ಮದಾಗತ್ತೆ. ಕಾಡಿಗೆ ದಾನದಿಂದ ಕಣ್ಣಿನ ಸುತ್ತ ಕಪ್ಪಾಗೋದು ಕಮ್ಮಿಯಾಗತ್ತೆ, ಅಲ್ಲದೆ ಹೆಣ್ಣು ಮಕ್ಕಳಲ್ಲಿ ಸ್ತ್ರೀತತ್ವ ಹೆಚ್ಚಾಗುತ್ತೆ. ಇನ್ನು ಧಾನ್ಯಗಳ ವಿಚಾರಕ್ಕೆ ಬಂದ್ರೆ ಅಕ್ಕಿ ದಾನದಿಂದ ಮನೋರೋಗಗಳು ದೂರಾಗಿ ನೆಮ್ಮದಿಯ ಜೀವನ ನಿಮ್ಮದಾಗತ್ತೆ. ತೊಗರಿ ಬೇಳೆ ದಾನದಿಂದ ಜಾತಕದಲ್ಲಿನ ಹಾಗೂ ವಂಶ ಪಾರಂಪರ್ಯವಾಗಿ ಬಂದ ಕುಜ ದೋಷಗಳು ಕೂಡ ನಿವಾರಣೆಯಾಗತ್ತೆ, ಅಲ್ಲದೆ ಅಧಿಕ ರಕ್ತದೊತ್ತಡ ಕಡಿಮೆಯಾಗತ್ತೆ, ಹಾಗೆಯೇ ವಿವಾಹ ದೋಷವೂ ಕೂಡ ಕಳೆಯುತ್ತೆ. ಉದ್ದಿನ ಬೇಳೆ ದಾನದಿಂದ ಪಿತೃಶಾಪ ನಿವಾರಣೆಯಾಗತ್ತೆ, ಅಕಾಲಿಕ ಮೃತ್ಯು ತಪ್ಪತ್ತೆ, ಅಲ್ಲದೆ ಪತಿಯರ ಸರ್ವ ದೋಷಗಳು ನಿವಾರಣೆಯಾಗತ್ತೆ. ತೆಂಗಿನಕಾಯಿ ದಾನದಿಂದ ಇಷ್ಟಾರ್ಥ ಸಿದ್ಧಿಸಿಕೊಳ್ಳಬಹುದು. ಇದರ ದಾನದಿಂದ ಆರೋಗ್ಯ, ಭಾಗ್ಯ, ನೆಮ್ಮದಿ, ಸಂತೋಷ, ಸಂತಾನ ಪ್ರಾಪ್ತಿಯಾಗತ್ತೆ. ಇನ್ನು ವೀಳ್ಯದೆಲೆ ಮತ್ತು ಅಡಿಕೆ ದಾನದಿಂದಾಗಿ ಧನಲಕ್ಷ್ಮಿ ಪ್ರಾಪ್ತಿಯಾಗ್ತಾಳೆ, ಅಲ್ಲದೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ. ಆರ್ಥಿಕ ಮುಗ್ಗಟ್ಟು ಕೂಡ ನಿವಾರಣೆಯಾಗತ್ತೆ. ಅಡಿಕೆ ದಾನದಿಂದ ಇಷ್ಟಲಕ್ಷ್ಮಿಯನ್ನ ಒಲಿಸಿಕೊಳ್ಳಬಹುದು. ಹೀಗಾಗಿ ಪ್ರತಿದಿನ ವೀಳ್ಯದೆಲೆ ಅಡಿಕೆ ಜಗಿಯೋದ್ರಿಂದ ಅವರ ಬಯಕೆಗಳು ಬೇಗನೆ ನೆರವೇರುತ್ತೆ. ಹೀಗೆ ನಾವು ಪ್ರತಿಯೊಂದು ವಸ್ತುವನ್ನು ಮನಪೂರ್ವಕವಾಗಿ ದಾನ ಮಾಡಬೇಕು. ಇದರಿಂದ ನಮಗೆ ಗೊತ್ತಿಲ್ಲದೆಯೇ ಅದೆಷ್ಟೋ ಪುಣ್ಯಗಳು ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲ, ನೀವು ಶ್ರಮವಹಿಸಿ ದುಡಿದ ಹಣದಿಂದಲೇ ಎಲ್ಲಾ ದಾನಗಳನ್ನು ಮಾಡಬೇಕು ಅಂತಾನೂ ಶಾಸ್ತ್ರ ಹೇಳುತ್ತೆ.